हाय फ्रेंड्स, ಎಲ್ಲರಿಗೂ ನಮಸ್ಕಾರ. ಲೇಡೀಸ್ ಬಾಯ್ ಚಾನೆಲ್ ಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ. ಆಸ್ ಯೂಶುವಲ್ ದಿನ ಬರೋ ತರ ಇವತ್ತು ಒಂದು ಹೊಸ ಐಡಿಯಾ ತಂದಿದ್ದೀನಿ. ಈ ಎಪಿಸೋಡ್ ಅಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ನಮ್ಮ ಕಿಡ್ಸ್ ಗೋಸ್ಕರ ಮಾತಾಡೋಣ ಅನ್ಕೊಂಡಿದ್ದೆ. ಎವ್ರಿ ಟೈಮ್ ಏನಾಗ್ತಿತ್ತು ಅಂತ ಹೇಳಿದ್ರೆ, ಆಗ ನಾನು ಬೇರೆ ಬೇರೆ ವಿಡಿಯೋಸ್ ಮಾಡಿದಾಗ ಮೆಸೇಜಸ್ ನೋಡ್ತಾ ಇದ್ದೀನಿ. ಕಿಡ್ಸ್ ಗೆ ಸ್ಕೂಲಿ ಸ್ಟಾರ್ಟ್ ಆದ್ರೆ ಫಸ್ಟ್ ಬಾಕ್ಸ್ ಗೆ ಏನು ಹಾಕೋದು, ಆಮೇಲೆ ಕಿಡ್ಸ್ ಗೆ ಏನು ಫುಡ್ ಕೊಡೋದು, ಆಮೇಲೆ ಬೆಳಿತಾ ಇರೋ ಮಕ್ಕಳಿಗೆ ಹೇಗೆ ಹೆಲ್ದಿ ಫುಡ್ ನ ನಾವು ಫಾಲೋ ಮಾಡಕ್ಕೆ ಹೇಳೋದು, ಆ ತರ ಕ್ವೆಶ್ಚನ್ಸ್ ನೋಡಿದ್ದೀನಿ. ತುಂಬಾ ಕ್ವೆಶ್ಚನ್ಸ್ ಗ್ರೂಪ್ ಅಲ್ಲೂ ನೋಡಿದ್ದೀನಿ, ಫೇಸ್‌ಬುಕ್ ಗ್ರೂಪ್ ಅಲ್ಲಿ, ಆಮೇಲೆ ಈ ಮೆಸೇಜರ್ ಅಲ್ಲೂ ನಾನು ಕಳಿಸ್ತಾ ಇದ್ದೀರಾ. ಸೋ ನಾನು ಅನ್ಕೊಂಡೆ, ಓಕೆ, ಕಿಡ್ಸ್ ಗೆ ಒಂದಿಷ್ಟು ಎಪಿಸೋಡ್ ಮಾಡ್ಬಿಡೋಣ ಸೆಪರೇಟ್ ಆಗಿ ಅಂತ ಅನ್ಕೊಂಡೆ. ಇವತ್ತು ನಾನು ಕಿಡ್ಸ್ ಗೋಸ್ಕರ 3 ಟಿಪ್ಸ್ ಹೇಳಿದ್ದೀನಿ. ಇವು ಕಾಮನ್ ಟಿಪ್ಸ್ ಏ ನನಗೆ ಗೊತ್ತು, ಬಟ್ ಎಷ್ಟೊಂದು ಜನ ಇದನ್ನು ಫಾಲೋ ಮಾಡಿರಲ್ಲ. ಸೋ ಈ ವಿಡಿಯೋ ನೋಡಿದ ತಕ್ಷಣ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ಲಿ ಅಂತ ನಾನು ನಂದೊಂದು ಆಸೆ ಮತ್ತು ಉದ್ದೇಶ ಕೂಡ. ಬನ್ನಿ ಫ್ರೆಂಡ್ಸ್, ಫಸ್ಟ್ ಟಿಪ್ ಅನ್ನು ಹೇಳ್ಬಿಡ್ತೀನಿ. ನಾನು ಟಿಪ್ ನಂಬರ್ 1 ಹೇಳ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಚಿಕ್ಕವರಿಗೆ ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಹೆಲ್ತ್ ಗೆ ಅಷ್ಟೊಂದು ಪ್ರಭಾವ ಬೀರುತ್ತೆ, ಆಮೇಲೆ ಒಳ್ಳೇದು ಅಂತ. ಬಟ್ ನಾವೇನ್ ಮಾಡ್ತೀವಿ, ನಮ್ದು ಡೈಲಿ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಮರ್ತು ಬಿಡ್ತೀವಿ ಕಿಡ್ಸ್ ಗೆ ಅವನ್ನೆಲ್ಲ ಕೊಡೋಕೆ. ಅದಕ್ಕೆ ನಾನು ಈಸಿ ಮೆಥಡ್ ಸ್ಟಾಕ್ ಮಾಡ್ಕೋಬಹುದು ಅಂತ. ಒಂದು ಬಾಕ್ಸ್ ತಗೊಳ್ಳಿ, ಒಂದು ಬಾಕ್ಸ್ ತಗೊಳ್ಳಿ. ಆಮೇಲೆ ನಾನು ಈಗ ನೋಡಿ, ಒಂದು ಕಪ್ ನಾನು ಇಲ್ಲಿ ಮೊಳಕೆ ಕಟ್ಟಿದ ಕಾಳು ಬಗ್ಗೆ ಹೇಳ್ತಾ ಇದ್ದೀನಿ, ಹೇಗೆ ಈಸಿ ಮೆಥಡ್. ನೀವು ಫ್ರೀ ಇದ್ದಾಗ ಇದನ್ನು ಮಾಡ್ಕೊಳ್ಳಿ ಆಯಿತಾ. ಒಂದು ಕಪ್ಪಷ್ಟು ಹೆಸರು ಕಾಳು ಹಾಕಿದ್ದೀನಿ. ನಾನು ಎಲ್ಲ ನಿಮಗೆ ನೆನ್ಪಿಟ್ಕೊಳೋಕ್ಕಾಗಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡ್ತೀನಿ, ಓಕೆನಾ? ನೋಡ್ಕೊಳ್ಳಿ, ಒಂದು ಕಪ್ಪು ಹೆಸರು, ಒಂದು ಕಪ್ ಹೆಸರು ಕಾಳು ಹಾಕಿದ್ದೀನಿ, ಒಂದು ಕಪ್ ಕಡಲೆಕಾಳು, ಒಂದು ಕಪ್ ಕಡಲೆಕಾಳು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಮೆಂತ್ಯ, ಮೆಂತ್ಯ ಕಾಳು ಮಕ್ಕಳು ತಿಂತಾರೆ ಅಂದರೆ ನಿಜವಾಗ್ಲೂ ತಿಂತಾರೆ, ಟ್ರೈ ಮಾಡಿ. ಇದು ನೆನೆಸಿದ ಮೇಲೆ ಮೊಳಕೆ ಕಟ್ಸಿದ ಮೇಲೆ ಕಹಿ ಇರಲ್ಲ. ಒಂದು ಕಪ್ ಮೊಳಕೆ ಕಟ್ಟಿದ ಕಾಳು, ಆಮೇಲೆ ಶೇಂಗಾ ಒಂದು ಕಪ್. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ನಾಲ್ಕು ಕಾಳನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ವೀಕೆಂಡ್, ವಾರಕ್ಕೆ ಒಂದ್ಸಲ ಈ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಳ್ಳಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಆಮೇಲೆ ನೀವೇನು ಮಾಡಿ, ದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮದೇನು ಕೆಲಸ ಅಂತ ಹೇಳಿದ್ರೆ, ನೋಡಿ ಈ ಥರ ನೀಟಾಗಿ ವಾಶ್ ಮಾಡಿ, 1-2-3 ಟೈಮ್ಸ್ ವಾಶ್ ಮಾಡಿ ಆಯಿತಾ. ವಾಶ್ ಮಾಡಿ ಇಲ್ಲಿ ಇಟ್ಟು ಇದು ನೋಡಿ, ವಾಶ್ ಆಗಿದೆ, ನಾನು ಮುಗಿಸಿಟ್ಬಿಡ್ತೀನಿ. ಆಮೇಲೆ ಈ ಬಾಕ್ಸ್ ನೋಡಿ, ನಾನು ಇವಾಗ ಬೆಳಗ್ಗೆ ನೆನೆ ಇಟ್ಟಿದ್ದು, ಈವ್ನಿಂಗ್ ಟೈಮ್ ಆಗಿದೆ ಇವಾಗ ನಾನು ಇದು ಮಾಡಬೇಕಾದ್ರೆ. ಇವಾಗ ಇದನ್ನ ನೀರೆಲ್ಲ ನಾನು ಏನು ಮಾಡ್ತೀನಿ, ಕುಡಿತೀನಿ ಅಥವಾ ಅವಳಿ ಕುಡಿಯೋಕೆ ಕೊಡ್ತೀನಿ ನನ್ನ ಮಗಳಿಗೆ. ಇದು ತುಂಬ ಹೆಲ್ದಿ ವಾಟ್ರು. ಆಮೇಲೆ ನಾನು ಅದಕ್ಕೆ 2 ಟೈಮ್ಸು ಅಕ್ವಾಗಾರ್ಡ್ ವಾಟ್ರಿಂದನೇ ವಾಶ್ ಮಾಡಿ ನೆನೆ ಇಡೋದು, ಬಿಕಾಸ್ ಈ ನೀರನ್ನ ನಾವು ಕುಡಿಬೋದಲ್ವಾ, ಕನ್ಸ್ಯೂಮ್ ಮಾಡ್ಬೋದು, ಅದಕ್ಕೋಸ್ಕರ. ಇವಾಗ ನಾನು ಇದು ನೀರನ್ನ ಇದು ತಗೋತಿದ್ದೀನಿ ನೀಟಾಗಿ. ಇದು ವಾಟ್ರ್ ನೀವು ಆರಾಮ್ಸೆ ನೀವಾದರೂ ಕನ್ಸ್ಯೂಮ್ ಮಾಡಿ ಅಥವಾ ನಿಮ್ಮ ಮಕ್ಕಳಿಗಾದರೂ ಕೊಡಿ, ಪರವಾಗಿಲ್ಲ. ಇವಾಗ ನೋಡಿ, ನಾನು ಇವಾಗ ಇದು ಒಂದು ಬಟ್ಟೆ ತೊಗೊಂಡಿದ್ದೀನಿ, ಕಾಟನ್ ಬಟ್ಟೆ. ಕಾಟನ್ ಬಟ್ಟೆ ಕಂಪಲ್ಸರಿ ಆಯಿತಾ, ಕಾಟನ್ ಬಟ್ಟೆ ಆದರೆ ಬೇಗ ಇದಾಗುತ್ತೆ. ಈ ಥರ ಒಂದು ಬೌಲು ಇದಕ್ಕೂ, ಇದು ತುಂಬ ನಿಮಗೆ ಈಗ ನೋಡೋಕ್ಕೆ ತುಂಬ ಲೆಂತಿ ಪ್ರೊಸೆಸ್ ಅಂತ ಅನ್ನಿಸ್ತಾ ಇದೆ, ಬಟ್ ನೀವು ರೆಗ್ಯುಲರ್ ಆಗಿ ಒಂದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು. ಈವ್ನಿಂಗ್ ಟೈಮಲ್ಲಿ, ಇದು ಈವ್ನಿಂಗ್ ಟೈಮ್, ಮಾರ್ನಿಂಗು ತೋರಿಸೋದೆಲ್ಲ ನೆನೆ ಇಡಬೇಕು. ಈವ್ನಿಂಗ್ ಟೈಮಲ್ಲಿ ಈ ಥರ ಕಟ್ಟಿ ನೋಡಿ, ಈ ಥರ ಕಟ್ಟಿ ಗ್ಯಾಸ್ ಇರುತ್ತಲ್ವ, ಗ್ಯಾಸ್ ಅಕ್ಕಪಕ್ಕ ಇಟ್ಟರೆ ಬೇಗ ಮೊಳಕೆ ಬರುತ್ತೆ. ಈ ಥರ ಗ್ಯಾಸ್ ಅಕ್ಕಪಕ್ಕ ಇಟ್ಬಿಡಿ. ಇದೇನಾಗುತ್ತೆ ಗೊತ್ತಾ, ಇದು ನೋಡಿ ವಾಟ್ರ್ ಕನ್ಸ್ಯೂಮ್ ಮಾಡೋದು ವಾಟ್ರ್ ಇದು, ಇದೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಮಕ್ಕಳಿಗೆ ಕೊಡಿ. ಇದೇನು ಗೊತ್ತಾ, ಇದನ್ನು ಗ್ಯಾಸ್ ಅಕ್ಕಪಕ್ಕ ಇಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಅವ್ರು ಸ್ಕೂಲ್ಗೆ ಹೋಗೋ ಟೈಮು, ಇವಾಗ ಸ್ಕೂಲ್ ಇಲ್ಲ ಪರವಾಗಿಲ್ಲ, ಬಟ್ ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗೋಷ್ಟರೊಳಗೆ ಮೊಳಕೆ ಬಂದಿರುತ್ತೆ. ಸೊ ಅವರು ಸ್ಕೂಲ್ಗೆ ಹೋಗೋ ಮೊದಲು ನೀವು ಇದನ್ನ ಕೊಡ್ಬೋದು ತಿನ್ನೋಕ್ಕೆ. ಏನು ತಿಂದು ಹೋಗ್ತಿಲ್ಲ ಮಕ್ಕಳು ಅಂತ ಹೇಳಿದ್ರೆ, ಅದರ್ವೈಸ್ ಇದಕ್ಕೆ ಸ್ವಲ್ಪ ಪೊಮೊಗ್ರಾನೇಟ್ ಅಂತ ಏನು ಹೇಳ್ತೀವಿ, ಅದೇ ದಾಳಿಂಬೆ ಹಣ್ಣು ಅಂತ ಏನು ಹೇಳ್ತೀವಿ, ಅದನ್ನು ಇದನ್ನು ಮಿಕ್ಸ್ ಮಾಡಿ ಫಸ್ಟ್ ಬಾಕ್ಸ್ಗೆ ಅಂತ ಕೂಡ ಕಳಿಸ್ಕೊಡ್ಬೋದು. ಬೋತ್ ಆ ಫೈನ್, ತುಂಬಾ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ನೋ ಪ್ರಾಬ್ಲಮ್. ಆಯಿತಾ, ಇದು ಒಂದು ಪ್ರೊಸೀಜರ್ ಆಯಿತು. ಇವಾಗ ತೋರಿಸ್ತೀನಿ. ನಾನು ನೋಡಿ, ಇವಾಗ ಸ್ಕೂಲ್ಗೆ ಹೋಗ್ತಾ ಇಲ್ಲಲ್ಲ ಅವಳು, ಈವ್ನಿಂಗ್ ಟೈಮು ಆಟ ಆಡೋಕೆ ಹೋಗ್ತಾಳೆ. ಆಟ ಆಡಿ ಬಂದ ತಕ್ಷಣ ಅವಳಿಗೆ ಏನು ಮಾಡ್ತೀನಿ, ಒಂದು ಬೌಲ್ ಈ ಥರ ಕೊಟ್ಬಿಡ್ತೀನಿ, ಹಣ್ಣಿದ್ರೆ ಹಣ್ಣು ಹಾಕ್ಕೊಡ್ತೀನಿ, ಅಥವಾ ಇದ್ರ ಜೊತೆಗೆ ಯಾವುದಾದ್ರೂ ಇನ್ನೊಂದು ಆಟ ಹಣ್ಣು ಏನಾದರೂ ಇದ್ದರೆ, ಲೈಕ್ ಮೌಸಂಬಿ ಅವಳಿಗೆ ಇಷ್ಟ, ಪೊಮೊಗ್ರಾನೇಟ್ ಇಷ್ಟ, ಯಾವುದಿದ್ರು ಇದು ಮೊಳಕೆ ಕಟ್ಟಿದ ಕಾಳು ಜೊತೆಗೆ ನಾನು ಕೊಡ್ತೀನಿ. ಇದು ನೋಡಿ, ಆ ಬಟ್ಟೆಯಿಂದ ನಾನು ಶಿಫ್ಟ್ ಮಾಡ್ಕೊಂಡಿರೋದು, ಈ ಥರ ಮೊಳಕೆ ಬಂದಿದೆ ಒಂದು ರಾತ್ರಿಗೆ. ಈ ಥರ ನೀವು ಆಟ ಆಡ್ಕೊಂಬಂದು, ಈವ್ನಿಂಗಾದರೆ ಆಟ ಆಡ್ಕೊಂಬಂದು ಬಂದ ತಕ್ಷಣ ಈ ಥರ ಒಂದು ಬೌಲಲ್ಲಿ ಅವಳಿಗೆ ಹಣ್ಣು ಮತ್ತು ಇದು ಎರಡು ಕಂಪಲ್ಸರಿ ಬೇಕೇ ಬೇಕು ಈವ್ನಿಂಗ್ ಟೈಮಲ್ಲಿ ಕೊಡ್ತೀನಿ ಆ ಥರ. ಇದು ಇವಾಗ ನಿಮ್ಗೇನು ಅನಿಸುತ್ತೆ, ಮೆಂತ್ಯ ಕಾಳು ಬಿಟರ್ನೆಸ್ ಇದೆ ಅಂತ ಅನಿಸುತ್ತೆ, ತಿನ್ನು. ಅದು ಬಿಟರ್ ಅಂತ ಫೀಲ್ ಆಗ್ತಿದೆಯಾ? ಕಹಿ ಇದೆಯಾ? ಯಾವುದಾದ್ರು ಇದು ಕಹಿ ಇದೆಯಾ? ನಿಜವಾಗ್ಲೂ ಅದು ಮೆಂತ್ಯ ಕಾಳು ಕಹಿ ಇರೋದೇ ಇಲ್ಲ. ನೀವು ದೊಡ್ಡವರು ತಿನ್ಬೋದು ಇದನ್ನ, ನಾನು ತಿಂತೀನಪ್ಪ. ನಾವು ಒಂದು ದೊಡ್ಡ ಬೌಲಲ್ಲಿ ಹಾಕ್ಕೊಂಡು ಎಲ್ಲರೂ, ನನ್ನ ಹಸ್ಬೆಂಡ್ ಆಗಿರ್ಬೋದು, ನಾನಾಗಿರ್ಬೋದು, ನನ್ನ ಮಗಳು
ಬೌಲ್ ಆಗಿರಬಹುದು ಮೂರು ಜನಕ್ಕೆ ಅಂತ ಒಂದು ಬೌಲ್ ಅಲ್ಲಿ ಮಾಡ್ಕೊಂಡು ನಾವು ರೆಗ್ಯುಲರ್ ಆಗಿ ಇದನ್ನ ಕನ್ಸ್ಯೂಮ್ ಮಾಡ್ತೀವಿ ಈವನಿಂಗ್ ಟೈಮ್ ಅಲ್ಲಿ ಯೂಶುವಲ್ ಮಾರ್ನಿಂಗ್ ಟೈಮ್ ಅಲ್ಲಿ ನಮ್ದು ಅದು ಇದು ಸ್ಕೆಡ್ಯೂಲ್ ಆಗಿದೆ ನಾನು ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಗ್ಲಾಸ್ ಹಾಲು ಬೆಲ್ಲ ಕಂಪಲ್ಸರಿ ಈ ತರ ಬೆಲ್ಲನ ನಾವು ಏನು ಮಾಡ್ತೀವಿ ಗೊತ್ತಾ ತೋರಿಸ್ಬಿಡ್ತೀನಿ ನೋಡಿ ಈ ತರ ಬೆಲ್ಲನ ಕಾಯಿಸಿ ಈ ತರ ಸ್ಟಾಕ್ ಇಟ್ಕೊಂತೀವಿ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಸ್ಟಾಕ್ ಇಟ್ಕೊಂತೀವಿ ಇದೇನ್ ಒಂದು ತಿಂಗಳಿಗೆ ಆರಾಮಸೆ ನನಗೆ ಬರುತ್ತೆ ನನ್ನ ಮಗಳಿಗೆ ಆಲ್ಮೋಸ್ಟ್ ಈ ತರ ಬಾಕ್ಸ್ ಅಲ್ಲಿ ಸ್ಟಾಕ್ ಇರೋ ಬೆಲ್ಲನೇ ಕೊಡೋದು ನಾನು ಮನೆಯಲ್ಲಿ ಈ ತರ ಕಾಸಿರೋನ ತೋರಿಸೋದಲ್ಲ ಆ ತರ ಬೆಲ್ಲನಾದರೂ ಕಿಡ್ಸ್ ಮಾಡ್ಕೊಳ್ಳಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಇವಾಗ ಬೆಲ್ಲದ ಆಣ ಅಂತೇನೋ ಹೇಳ್ತಾರೆ ಅದು ಯೂಶುವಲಿ ಹಳ್ಳಿ ಸೈಡ್ ಸಿಗುತ್ತೆ ಟ್ರೈ ಮಾಡಿ ಅದು ಕೂಡ ಸ್ಟಾಕ್ ಇಡ್ಬೋದು ಓಕೆನಾ ಈಗ ಜಾಗರಿ ಆ ತರ ಹೇಳಿದ್ದೀನಿ ಮತ್ತೆ ಅರಿಶಿನ ಏನು ಅರಿಶಿನ ಹಾಕಿದ್ರೆ ಮಕ್ಕಳು ಕುಡಿಯಲ್ಲ ಅಂತ ಡೌಟ್ ಪಡ್ಕೊಳಕ್ ಹೋಗ್ಬೇಡಿ ನಾನು ಮಾಡಿರೋದು ಇದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ನಾ ಹೇಳ್ತೀನಿ ನೋಡಿ ಆಮೇಲೆ ಈ ಇದು ಹಾಲು ಒಂದು ಗ್ಲಾಸ್ ಹಾಲು ಬಿಸಿ ಹಾಲು ಉಗುರು ಬೆಚ್ಚಗೆ ಹಾಲು ಇಮಿಡಿಯೇಟಾಗಿ ಕಿಡ್ಸ್ ಕುಡಿದ್ಬಿಡ್ಬೇಕು ಆ ಥರ ಬಿಸಿ ಇರಲಿ ಹಾಲು ಓಕೆನಾ ಆಮೇಲೆ ಏನು ಗೊತ್ತಾ ಯಾಕೆ ಇದನ್ನೇ ನಾನು ಇದು ಮಾಡ್ತಿದ್ದೀನಿ ಮಾರ್ಕೆಟಲ್ಲಿ ಎಷ್ಟೊಂದು ಸಿಗುತ್ತಲ್ಲ ಮೇಡಮ್ ಹಾರ್ಲಿಕ್ಸ್ ಸಿಗುತ್ತೆ ಬೋರ್ಮಿಟಾ ಸಿಗುತ್ತೆ ಯಾಕೆ ಇದೆಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಮಗೆ ಹಾರ್ಲಿಕ್ಸು ಬೋರ್ಮಿಟಾ ಬೂಸ್ಟ್ ಏನೇನು ಬರ್ತಾವಲ್ಲ ವೆರೈಟೀಸ್ ಅಲ್ಲಿ ಆ್ಯಡೆಡ್ ಕಲರ್ ಜಾಸ್ತಿ ಇರುತ್ತೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಮತ್ತೆ ಅದರಲ್ಲಿ ಇನ್ನೊಂದೇನು ಗೊತ್ತಾ ನಾನು ಡಾಕ್ಟ್ರೇ ಇದನ್ನು ಹೇಳಿದ್ದು ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತಂತ ಅದರಲ್ಲಿ ಟೇಸ್ಟ್ಗೋಸ್ಕರ ಟೇಸ್ಟ್ ಮೇಕರ್ಗೋಸ್ಕರ ಟೇಸ್ಟ್ ಮೇಕರ್ ಅಂತ ಅವ್ರು ಶುಗರ್ ಆ್ಯಡೆಡ್ ಶುಗರು ಜಾಸ್ತಿ ಹಾಕ್ತಾರೆ ಆ ಶುಗರಿಂದ ಏನಾಗುತ್ತೆ ಮಕ್ಕಳಿಗೆ ಒಂದು ಗ್ಲಾಸ್ ಹಾಲು ಕುಡಿದ್ರು ಅವರು ಮಧ್ಯಾಹ್ನ ತನಕ ಊಟ ಮಾಡೋಕ್ಕೆ ಬೇಡ ಅಂತಾರೆ ಯಾಕಂದರೆ ಅದು ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗಿ ಹೊಟ್ಟೆ ಹಸಿವನ್ನೇ ತಡೆದ್ಬಿಡುತ್ತೆ ಇದೆಲ್ಲ ಕಾರಣದಿಂದ ನಾನು ಏನು ಮಾಡಿದೆ ಅವಳು ಚಿಕ್ಕ ವಯಸ್ಸಾಗಿ ನೀವು ಮನೇಲಿ ಮಗು 6 ತಿಂಗಳಿದೆ ಮೇಡಮ್ ಹೆಂಗೆ ಕೊಡೋದು ಅಂತ ಥಿಂಕ್ ಮಾಡೋಕೆ ಹೋಗ್ಬೇಡಿ ಪ್ಲೀಸ್ ಯಾವುದೇದೋ ಆ್ಯಡೆಡ್ ಶೂ ಏನೇನೋ ಹಾಕೋಕೆ ಹೋಗ್ಬೇಡಿ ಮನೇಲೇ ಇದನ್ನು ಪ್ಯೂರ್ ಆಗಿ ಮಾಡ್ಕೊಡಿ 6 ತಿಂಗಳಿನ ಮಕ್ಕಳಿಂದ ಈಗ ಮಕ್ಕಳು ಯಾವಾಗ ಫೀಡಿಂಗ್ ಸ್ಟಾಪ್ ಮಾಡಿ ನೀವು ಸಣ್ಣ ಚಿಕ್ಕ ಪುಟ್ಟ ಗ್ಲಾಸಲ್ಲಿ ಹೆಂಗೆ ಕೊಡ್ತಿರಲ್ಲ ಮಿಲ್ಕ್ ಮಕ್ಕಳು ಯಾವಾಗ ಪುಟ್ಟ ಗ್ಲಾಸಲ್ಲಿ ಮಿಲ್ಕ್ ಫೀಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿರಲ್ಲ ಒಂದು ಪ್ಲೇನ್ ಮಿಲ್ಕ್ ಪಕ್ಕ ಪ್ಲೇನ್ ಮಿಲ್ಕ್ ಒಂದು ಹನಿ ಅದಕ್ಕೆ ಶುಗರ್ ಗಿಗರ್ ಏನು ಹಾಕೋಕೆ ಹೋಗ್ಬೇಡಿ ಇಲ್ಲ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಆಪ್ಷನ್ ಅಂದರೆ ನಿಮಗಿದೆ ಟೇಸ್ಟ್ ಕೂಡ ಚೆನ್ನಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಆಯಿತಾ ಇವಾಗ ತೋರಿಸ್ತೀನಿ ಇದು 1 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಶುಗರ್ ಹಾಕ್ಬೋದ ನಾವು ಬೆಲ್ಲನ ರಿಪ್ಲೇಸ್ ಮಾಡ್ಬೋದಾ ಮ್ಯಾಮ್ ಅಂದರೆ ಪ್ಲೀಸ್ ಮಾಡೋಂಗಿಲ್ಲ ನಾ ಶುಗರ್ ಬೇಡ ಅಂತಲೇ ಇಲ್ಲಿ ಜಾಗರಿ ಹೇಳ್ತಿರೋ ಅರ್ಥ ಆಯಿತಾ 1 ಸ್ಪೂನಷ್ಟು ಹಾಕಿದ್ದೀನಿ ಆಮೇಲೆ ಟರ್ಮರಿಕ್ ಪಿಂಚ್ ನೋಡಿ ಇಷ್ಟು ಟರ್ಮರಿಕ್ ಹಾಕಿದ್ದೀನಿ ನೋಡಿ ಈ ಸ್ಪೂನ್ ತೊಗೊಂಡು ಹಿಂಗೆ ಕಲಸಿದ್ರೆ ಇದು ನಿಜವಾಗ್ಲೂ ಟೇಸ್ಟ್ ಬರಲ್ಲ ಸ್ಪೂನು ಬೇಡ ಓಕೆನಾ ಸ್ಪೂನ್ ಹಿಂಗೆ ಇದು ನೋಡಿ ಇನ್ನೊಂದು ಗ್ಲಾಸ್ ತೊಗೊಳ್ಳಿ ಉಗುರು ಬೆಚ್ಚಗಿನ ಹಾಲಿರಬೇಕು ನೀವು 6 ದಿನ ಹಾಲಲ್ಲಿ ಮಾಡಿದ್ರೆ ಟೇಸ್ಟ್ ಇರಲ್ಲ ಈ ಥರ ಮಾಡಿ ಎಷ್ಟು ಗೊತ್ತಾ ನೊರೆ ಬರುತ್ತೆ ನೊರೆ ಬರೋ ತನಕ ಮಾಡಿ ಈ ಥರ ನೊರೆ ಬರಬೇಕು ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಫ್ರೆಂಡ್ ಟಿಪ್ಪಲ್ಲಿ ಹೇಳಿರೋ ಮಿಲ್ಕ್ ಪ್ರಿಪ್ರೇಷನ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇವಾಗ ಸುಮ್ಮನೆ ಇದನ್ನ ಟೇಸ್ಟ್ ನೋಡೋಕೊಡ್ತೀನಿ ಇವಳೇನೋ ನನ್ನ ಮಗಳು ಪಕ್ಕ ಕುಂತಿದ್ದಾಳೆ ಅಂತ ಎಲ್ಲದಕ್ಕೂ ಚೆನ್ನಾಗಿದೆ ಅಂತಾಳೆ ಅಂತ ಅಂದ್ಕೊಬಿಡಿ ನಿಜವಾಗ್ಲೂ ಇದು ಟೇಸ್ಟ್ ಚೆನ್ನಾಗೇ ಇದೆ ಓಕೆನಾ ವಚನ ಒಂದು ನಿಮಿಷ ಒಂದು ಹತ್ರ ಇರೋಲ್ಲ ನಿಮ್ಮ ಮನೆ ನಿಮ್ಮದು ಎಲ್ಲ ಇದೇ ಥರ ಆಗಿದೆಯಾ ತುಂಬ ಎಲ್ಲ ಕಡೆ ಸಾಮಾನಲ್ಲಿ ಒಗೆದು ಮಕ್ಕಳೆಲ್ಲ ನಿಮ್ಮದು ಫೇವ್ರೇಟ್ ಮಿಲ್ಕ್ ಇವಳು ಅಷ್ಟೇ ನಾವು ಇದನ್ನ ಓವರ್ ನೈಟಲ್ಲಿ ಇವಳು ಕುಡಿತಾಳೆ ಅಂತ ಹೇಳ್ತಾ ಇಲ್ಲ ಇವಳು ಕಿಟ್ ಯಾವಾಗ ಕಿಟ್ಟಿದ್ಲು ನಾವು ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿದ ಅವ್ರು ಕುಲ್ಲ ಹೇಳಿಬಿಟ್ರು ಯಾಕೆ ಆ ಈ ಪೌಡರ್ ಹಾಕಬೇಕು ಪ್ಲೇನ್ ಮಿಲ್ಕ್ ಕೊಡಿ ಅಷ್ಟು ಹೇಳಿದ್ರು ನಾವು ಅಲ್ಲಿಂದ ಅವ್ರಿಗೆ ಪ್ಲೇನ್ ಮಿಲ್ಕೇ ಕೊಡ್ತಿದ್ವಿ ಯಾವಾಗ ಕುಡಿತೀವಿ ಇವಳು ಅಷ್ಟೇ ಓವರ್ ನೈಟಲ್ಲಿ ನಾವು ಈ ಥರ ಮಾಡಿಕೊಟ್ಟಿದ್ದು ಮಾಡಿದ್ದು ತಿಂತಾಳೆ ಅಂತಲ್ಲ ನಾನು ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳೋದು ಏನು ಅಂದರೆ ನಿಮ್ಮ ಲೈಫ್ ಸ್ಟೈಲ್ಸೇ ಚೇಂಜ್ ಮಾಡ್ಕೊಳಿ ನೀವು ಬಿಸ್ಕತ್ತು ಮತ್ತು ಚಿಪ್ಸು ಏನು ಈ ಥರ ಜಂಕ್ ಫುಡ್ನ ತಂದು ತಿನ್ನೋಕ್ಕೆ ಶುರು ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಮ್ಯಾಗಿ ನಾವು ಅವಳಿಗೆ 2 ತಿಂಗಳಿಗೆ ಒಂದ್ಸಲ ಮ್ಯಾಗಿ ಕೊಡ್ತೀವಿ ತಿಂಗಳಿಗೆ ಒಂದ್ಸಲ ಮ್ಯಾಕ್ಸಿಮಮ್ ಅದು 1 ತಿಂಗಳಿಗೆ ಅದನ್ನ ಹೇಳೋದೇ ಇಲ್ಲ 2 ಮಂತ್ಸ್ ಆಯಿತು ಅವ್ರು ನೋಡಿ ಮ್ಯಾಗಿ ತಿಂದು ಎಷ್ಟು ದಿನ ಆಯಿತು ದಾವಣಗೆರೆಗೆ ಹೋಗಿದ್ವಿ ಅಂತ ಹೇಳಿದಲ್ಲ ಅದಕ್ಕೆ ಅವಳು ಊರಲ್ಲಿ ನನ್ನ ತಂಗಿ ನನ್ನ ಅಕ್ಕ ಯಾರ್ಯಾರು ಇದೆಲ್ಲ ನನ್ನ ಸಿಸ್ಟರ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಹೋದ ತಕ್ಷಣ ಮ್ಯಾಗಿ ಮಾಡ್ಕೊಂಡು ತಿನ್ನೋದು ನಾವು ಅಷ್ಟು ಅಂದರೆ ನಮಗೆ ರಿಸ್ಟ್ರಿಕ್ಷನ್ ಹಾಕಿಟ್ಟಿದ್ದೀವಿ ಅಂತಲ್ಲ ಅವಳಿಗೆ ಅದೆಲ್ಲ ನೆನಪು ಬರದೇ ಇರೋ ಥರ ನಾವು ಮಾಡಿದ್ದೀವಿ ಅವಳು ಟಿ ವಿ ನೋಡಿದಾಗ ಒಂದು ನೆನಪಾಗ್ಬೋದು ಅಷ್ಟೇ ಆವತ್ತಿನ ಮಟ್ಟಿಗೆ ಕೇಳ್ತಾರೆ ಅದಕ್ಕೆ ನಾವು ಮಂತ್ಲಿ ಒಂದು ಸರ್ಪ್ರೈಸ್ ಆ ಥರ ಏನೋ ಒಂದು ಪ್ಲ್ಯಾನ್ ಮಾಡಿ ಅವ್ರಿಗೆ ಓಕೆ ನೀವು ಇವತ್ತು ಇದನ್ನು ಮಾಡಿದೆಯಲ್ಲ ಸರಿ ಮ್ಯಾಗಿ ಕೊಡ್ತೀವಿ ಈ ಥರ ಮಾಡಿದ್ರು ಅದನ್ನೇ ರೆಗ್ಯುಲರ್ ಆಗಿ ಅವ್ರಿಗೆ ಫುಡ್ ಹ್ಯಾಬಿಟಲ್ಲಿ ನಾವು ಕೊಡೋದೇ ಇಲ್ಲ ಮ್ಯಾಗಿ ಆಗಿರ್ಬೋದು ಪಾಸ್ತಾ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಅವ್ರಿಗೆ ಪ್ರೊವೈಡ್ ಮಾಡೋಲ್ಲ ಈ ಥರ ಫುಡ್ಡು ನಾವು ನಿನ್ನೆ ಕೊಟ್ಟ ತಕ್ಷಣ ಇವತ್ತು ತಿಂತಾಳೆ ಅಂತಲ್ಲ ಅವಳ ಜೊತೆಗೆ ನಾವು ಕೂಡ ಅದೇ ಥರ ಫುಡ್ನ ಫಾಲೋ ಮಾಡ್ತೀವಿ
ಯಾವಾಗೂ ಒಂದ್ಸಲ ಮನೆಯಲ್ಲಿ ಪಾನಿಪುರಿ ಈ ತರ ವೆರೈಟೀಸ್ ನಾವು ಮಾಡ್ತೀವಿ ಮನೆಯಲ್ಲಿ ಎಲ್ಲ ತರ ವೆರೈಟೀಸ್ ಅದನ್ನ ತಿನ್ಸಕ್ ಟ್ರೈ ಮಾಡ್ತೀವಿ. ಆದಷ್ಟು ಔಟ್ ಸೈಡ್ ಅವಾಯ್ಡ್ ಮಾಡ್ತೀವಿ. ಪಿಜ್ಜಾ ಪಿಜ್ಜಾ ನಮಗೆ ನಾನು ಮೊಟ್ಟೆಗಟ್ಟೆ ಕಾಣ್ತಿದ್ದೀನಿ, ನನ್ನ ಜೊತೆ ನನ್ನ ಹಸ್ಬೆಂಡ್ ತಿಂತಾರೆ. ನಾವು ತಿನ್ನೋದ್ರಿಂದ ಅವ್ಳಿಗೆ ಅನ್ಸುತ್ತೆ ಇದು ಒಂದು ಇಂಟೇಕ್ ಫುಡ್, ಲೈಕ್ ರೈಸ್ ಹೆಂಗೆ ತಿಂದಾಗ ಅವಳು ತಿಂತಾರೆ ಅದೇ ಥರ ಇದು ಒಂದು ಫುಡ್ಡು ನಮಗೆ ನಾವು ತಿನ್ನಬೇಕು ಅಂತ ಅವ್ರ ತಲೆಯಲ್ಲಿ ಬಂದ್ಬಿಟ್ಟಿದೆ. ಇವಾಗಲೇ ನಾವು ಮಾಡಿಲ್ಲ ಅಂದರೂ ಕೂಡ ಫೋರ್ಸ್ಫುಲ್ಲಿ ಮೊಳಕೆಗಟ್ಟೆ ಕಾಳು ಮಾಡಿಸ್ಕೊಂಡು ತಿಂತಾಳೆ ರೆಗ್ಯುಲರ್ ಆಗಿ. ಮತ್ತು ಹಾಲು ಅಷ್ಟೇ, ಅವಳು ಫಸ್ಟ್ ಡೇನೇ ಕುಡಿದ್ಲು ಅಂತ ನಾನು ಹೇಳೋಕ್ಕಾಗಲ್ಲ. ಅವಳೊಂದು ಇದನ್ನು ನಾನು ಫಾಲೋ ಮಾಡೋಕ್ಕತ್ತು ಒಂದು ಮೂರು ವರ್ಷ ಆಯಿತು ಅನ್ಸುತ್ತೆ. ಅವಳು ಇಮಿಡಿಯೇಟಾಗಿ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ಲು ಅಂತ ನಾನು ಹೇಳೋಕ್ಕಾಗಲ್ಲ. ನಾನೇನು ಮಾಡಿದೆ, ಅವಳ ಜೊತೆಗೆ ನಾನು ಕುಡಿಯೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇದು ಒಂದು ರುಟೀನ್ ಅಂತ ಅನಿಸ್ತು. ಅವಳು ಆ ಪೌಡ್ರು ನಾವು ಟಚ್ಚಲ್ಲೇ ಇಟ್ಟಿಲ್ಲ, ಅವಳು ಬೂಸ್ಟು ಅವೇನು ಟೇಸ್ಟಿಂದ ಅವಳಿಗೆ ಐಡಿಯಾನೂ ಇಲ್ಲ ಹೇಗಿರುತ್ತೆ ಅಂತ. ಇವಾಗ ಲಾಕ್ಡೌನಲ್ಲಿ ಅವ್ರ ಪಾಪ ಒಂದು ಟೇಸ್ಟ್ ನೋಡಲಿ ನನ್ನ ಮಗಳು ಅಂತ ಬೂಸ್ಟ್ ಬಾಕ್ಸ್ ತಂದುಕೊಡ್ತೀನಿ, ಅದು ಒಂದು ಖಾಲಿ ಮಾಡಿ ತಿರ್ಗಾ ಖಾಲಿ ಆದಮೇಲೆ ಪಾಪ ಅವಳು ಕೊಡಿಸಿ ಇನ್ನೊಂದು ಅಂತ ಕೂಡ ಕೇಳಲಿಲ್ಲ. ಕೇಳಿಲ್ಲ, ಅವಳಿಗೆ ನೆನಪು ಇರೋಲ್ಲ. ಬಿಕಾಸ್ ನಾವು ಮತ್ತೆ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ, ನಾವು ಕುಡಿತೀವಿ ಅವಳ ಜೊತೆ. ಸೊ ಅವಳಿಗೆ ಅದೊಂಥರ ಪ್ಲ್ಯಾನ್ ಥರ, ಇದೇ ನಂದು ರುಟೀನು, ಇದೇ ನಂದು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇದು ಹೇಳೋದ್ರೆ ಆಯಿತು, ಇದೇನು ಸಿಂಪಲ್ ವೇ, ಏನು ಮೊಳಕೆ ಕಟ್ಟಿದ ಕಾಳು ಅಂತ ಸಿಲ್ಲಿ ಆಗಿ ನಿಮ್ಗೆ ಅನಿಸ್ಬೋದು, ಬಟ್ ಇದೇ ಮೊಳಕೆ ಕಟ್ಟಿದ ಕಾಳು, ನೀವು ಯಾರು ಮಾಡ್ಕೊಂಡು ತಿಂದಿರಲ್ಲ. ಸೊ ನಾನು ಈಸಿ ನಿನ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೆಕೆಂಡ್ ಒಂದು ಏನು ಹಾಲಲ್ಲಿ ಒಂದು ಅರ್ಶನ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಅದರಲ್ಲಿ ನಾನು ಹೇಳಿರೋ ಟಿಪ್ಸ್ ನನಗೆ ಯಾರು ಫಾಲೋ ಮಾಡಿರಲ್ಲ. ನನಗೆ ಗೊತ್ತು ಸಕ್ಕರೆ ಹಾಕ್ತೀರ ಒಂದು, ಇಲ್ಲಾಂದರೆ ಯಾವುದೋ ಒಂದು ಇನ್ಸ್ಟಂಟ್ ಪೌಡ್ರ್ ಮಿಕ್ಸ್ ಮಾಡಿ ಕೊಡ್ತೀರಾ ಮಕ್ಕಳಿಗೆ, ಅದು ಇನ್ನೊಂದು. ಸೊ ಇದೆಲ್ಲ ನೀವು ಸ್ವಲ್ಪ ತಲೆಗೆ ಹೋಗಲಿ ನಿಮಗೆ, ಅಂದರೆ ಹೋಗಿ ಇಲ್ಲಿ ನಾವು ಮಿಸ್ಟೇಕ್ಸ್ ಮಾಡ್ತಿದ್ದೀನಿ ಅಂತ ಲೇಡೀಸ್ಗೆ ಅರ್ಥ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಬಿಟ್ಟರೆ ಇದೆಲ್ಲ ನಿಮಗೆ ಗೊತ್ತು ಅಂತ ನಮಗೂ ಗೊತ್ತು. ಮತ್ತು ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಿಡ್ಸ್ಗೆ ನಾವು ಈ ಥರನೇ ಈ ಥರ ನಂದು ಲೈಫ್ ಸ್ಟೈಲ್ ಇದು, ಇದನ್ನು ನೀವು ಫಾಲೋ, ನಿಮ್ಮದೇ ಒಂದು ಲೈಫ್ ಸ್ಟೈಲ್ ಇಟ್ಕೊಂಡು ನೀವು ಕೂಡ ಹೆಲ್ದಿ ವೇನಲ್ಲಿ ಫಾಲೋ ಮಾಡಿ ಅಂತ ಹೇಳ್ಕೊತೀನಿ. ಮತ್ತು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟು ನನ್ನ ಮಗಳ ಬಗ್ಗೆ. ಮತ್ತು ಅವಳದು ಫುಡ್ ಏನು ತಗೋತಾಳೆ ಹೆಲ್ದಿ ಫುಡ್ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಇದೇ ಥರ ಏನು ಹೊಸ ಹೊಸ ಐಡಿಯಾಸ್ ತೊಗೊಂಬರ್ತೀನಿ. ಅಲ್ಲಿ ತನಕ ಫ್ರೆಂಡ್ಸ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಬೈ ಬೈ.